Hi friends, welcome to my YouTube channel Ridha's Innovation. ಈ ಹಿಂದಿನ ವಿಡಿಯೋಗಳಲ್ಲಿ ನಾವು ಅರ್ಥಾಲಂಕಾರದ ವಿಧಗಳಾದ ಉಪಮಾಲಂಕಾರ, ರೂಪಕ ಅಲಂಕಾರ, ಉತ್ಪ್ರೇಕ್ಷಾಲಂಕಾರ ಮತ್ತು ದೃಷ್ಟಾಂತಾಲಂಕಾರಗಳನ್ನು ಉದಾಹರಣೆಯೊಂದಿಗೆ ನೋಡಿದ್ವಿ. ಈಗ ನಾವು ಅರ್ಥಾಲಂಕಾರದ ಮುಂದಿನ ವಿಧ ಅಂದರೆ ಶ್ಲೇಷಾಲಂಕಾರದ ಬಗ್ಗೆ ನೋಡೋಣ. ಶ್ಲೇಷಾಲಂಕಾರ ಶ್ಲೇಷ ಶ್ಲೇಷ ಅಂದರೆ ನಾನಾರ್ಥ, ನಾನಾರ್ಥಗಳನ್ನು ಕೊಡುವ ಪದಪ್ರಯೋಗವೇ ಶ್ಲೇಷ. ವ್ಯಾಖ್ಯೆ ನೋಡಿ, ಬೇರೆ ಬೇರೆ ಅರ್ಥವನ್ನು ಹೊಂದಿದ ಒಂದು ಶಬ್ದವು ಉಪಮೇಯ ಮತ್ತು ಉಪಮಾನಗಳಿಗೆ ಬೇರೆ ಬೇರೆ ಅರ್ಥವನ್ನು ನೀಡುವಂತೆ ವರ್ಣಿಸಲ್ಪಟ್ಟರೆ ಅದನ್ನು ಶ್ಲೇಷಾಲಂಕಾರ ಎನ್ನುವರು. ಈಗ ಉದಾಹರಣೆ ನೋಡಿ, ಕುಲಾರ್ಕನು ಅರ್ಕನು ಅಸ್ತಂಗತರಾದರು. ಈ ವಾಕ್ಯ ನೋಡಿ, ಉಪಮೇಯ ಕುಲಾರ್ಕನು ಅಂದರೆ ಕುರುವಂಶಕ್ಕೆ ಸೂರ್ಯನಂತಿರುವನು, ಯಾರಪ್ಪ, ದುರ್ಯೋಧನ. ಆಮೇಲೆ ಉಪಮಾನ ಅರ್ಕ ಸೂರ್ಯ. ಇಲ್ಲಿ ಬೇರೆ ಬೇರೆ ಅರ್ಥ ಹೊಂದಿದ ಅರ್ಕ ಅರ್ಕ ಎನ್ನುವ ಪದ ಉಪಮೇಯಕ್ಕೆ ದುರ್ಯೋಧನ ಅಂತ ಹೇಳಿದರೆ ಉಪಮಾನಕ್ಕೆ ಸೂರ್ಯ ಅಂತ ಹೇಳ್ತಿದೆ. ಇದೇ ಬೇರೆ ಬೇರೆ ಅರ್ಥವನ್ನು ನೀಡುವಂತಹ ಪದಗಳು, ಇವು ಏನಿವು, ಶ್ಲೇಷಾಲಂಕಾರ. ಎರಡನೇ ಉದಾಹರಣೆ ನೋಡಿ, ಹೊಳೆಯ ದಡದಲ್ಲಿರುವ ಮರಳು ಹೊಳೆ ಹೊಳೆಯುತ್ತಿತ್ತು. ಹೊಳೆ ಹೊಳೆ ಅಂದರೆ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತು, ಅದನ್ನು ಇಷ್ಟು ಚೆನ್ನಾಗಿ ವರ್ಣಿಸಲ್ಪಟ್ಟಿದೆ ನೋಡಿ, ಹೊಳೆ ಹೊಳೆಯುತ್ತಿತ್ತು. ಹೊಳೆಯ ದಡದಲ್ಲಿರುವ ಮರಳು ಹೊಳೆ ಹೊಳೆಯುತ್ತಿತ್ತು, ಮಿಂಚ್ತಾ ಇತ್ತು. ಹೊಳೆ, ಇಲ್ಲಿ ಹೊಳೆ ಅನ್ನುವ ಪದ ಎರಡು ಅರ್ಥವನ್ನು ಕೊಡ್ತಿದೆ. ಅದೇ ರೀತಿ ಮೂರನೇ ಉದಾಹರಣೆ ನೋಡಿ, ವಿಶ್ವಕ್ಕೆ ಭಾರತೀಯರ ಕೊಡುಗೆ ಸೊನ್ನೆ. ಸೊನ್ನೆ ಅಂತ ಒಂದು ಸಂಕೇತ ಅಂತೂ, ಇನ್ನೊಂದು ಶಬ್ದದಲ್ಲಿ ಬರೆದ್ರೆ ಸೊನ್ನೆ. ಇದೇ ಶ್ಲೇಷಾಲಂಕಾರ. ಶ್ಲೇಷಾಲಂಕಾರ ಅಂದ್ರೇನು, ಒಂದು ಪದ ಅದಕ್ಕೆ ನಾನಾರ್ಥವನ್ನು ಕೊಟ್ಟು ವರ್ಣಿಸಲ್ಪಟ್ಟರೆ ಅದು ಶ್ಲೇಷಾಲಂಕಾರ ಅಂತ ಕರೀತಾರೆ. ಈಗ ಕೊನೆಯ ವಿಧವಾದ ಅರ್ಥಾಂತರ ನ್ಯಾಸ ಅಲಂಕಾರದ ಬಗ್ಗೆ ನೋಡೋಣ. ಒಂದು ವಿಶೇಷ ವಾಕ್ಯವನ್ನು ಸಾಮಾನ್ಯ ವಾಕ್ಯದಿಂದಾಗಲಿ ಅಥವಾ ಸಾಮಾನ್ಯ ವಾಕ್ಯವನ್ನು ವಿಶೇಷ ವಾಕ್ಯದಿಂದಾಗಲಿ ಸಮರ್ಥನೆ ಮಾಡುವುದೇ ಅರ್ಥಾಂತರ ನ್ಯಾಸ ಅಲಂಕಾರ. ಉದಾಹರಣೆ ನೋಡಿ, ರಾಮನು ಉಂಡ ಮನೆಗೆ ಕೇಡು ಬಗೆದನು. ಕೃತಜ್ಞನು ಏನೇನು ಮಾಡುವರು, ಉಪಮೇಯ ವಿಶೇಷ ವಾಕ್ಯ, ರಾಮನು ಉಂಡ ಮನೆಗೆ ಕೇಡು ಬಗೆದನು. ಅದೇ ರೀತಿ ಸಾಮಾನ್ಯ ವಾಕ್ಯ ಅಂದರೆ ಉಪಮಾನ, ಕೃತಜ್ಞನು ಏನೇನು ಮಾಡುವರು. ಇಲ್ಲಿ ಉಪಮಾನವಾದ ಕೃತಜ್ಞನು ಏನೇನು ಮಾಡುವರು ಅನ್ನುವಂಥ ವಾಕ್ಯ ರಾಮನು ಉಂಡ ಮನೆಗೆ ಕೇಡು ಬಗೆದನು ಎಂಬ ಮಾತನ್ನು ಸಮರ್ಥಿಸಲಾಗಿದೆ. ಇದೇ ಅರ್ಥಾಂತರ ನ್ಯಾಸ ಅಲಂಕಾರ. ಎರಡನೇ ಉದಾಹರಣೆ ನೋಡಿ, ವಿಶೇಷ ವಾಕ್ಯ, ಆತನು ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಉತ್ತೀರ್ಣನಾದನು. ಸಾಮಾನ್ಯ ವಾಕ್ಯ ನೋಡಿ, ಬುದ್ಧಿವಂತರಾದ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯೊಂದು ಲೆಕ್ಕವೇ. ಇಲ್ಲಿ ಒಂದು ವಾಕ್ಯ ಇನ್ನೊಂದು ವಾಕ್ಯಕ್ಕೆ ಸಮರ್ಥನೆ ಮಾಡಿಕೊಳ್ತಾ ಇದೆ. ಇದೇ ಅರ್ಥಾಂತರ ನ್ಯಾಸ ಅಲಂಕಾರ. ಕನ್ನಡ ವ್ಯಾಕರಣದ ಅಲಂಕಾರ ಅಧ್ಯಾಯ ಮುಗಿಯಿತು. ಮುಂದಿನ ತರಗತಿಯಲ್ಲಿ ಹೆಚ್ಚಿನ ಕನ್ನಡ ವ್ಯಾಕರಣದ ಬಗ್ಗೆ ವಿಡಿಯೋಗಳನ್ನು ಹಾಕಲು ಪ್ರಯತ್ನಿಸುತ್ತೇನೆ. ನನ್ನ ಚಾನೆಲ್ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.